ಹೆಂಗ್ ಮಾಡ್ಬೋದು? ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ, ನ್ಯಾಯದ ಮರೆಸುವ ಅನ್ಯಾಯವ ಮರೆಸುವ ಈ ಜಗವಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ, ಅದರ ಅಧಿಕಾರಿ ಅವನೇನಯ್ಯ. ಈ ಪ್ರಪಂಚದಲ್ಲಿ ವಿಧಿ ಕುಣಿಸಿದಂತೆ ನಾವು ಕುಣಿಯಬೇಕು. ಅಂತೆಯೇ ನಿರಪರಾಧಿಯಾಗಿದ್ದ ನನ್ನ ಸ್ನೇಹಿತ ಕಿರಣ್ ಅಪರಾಧಿಯಾದ. ಓಯ್ ಬಾಬಾ, ಇದಕ್ಕೆಲ್ಲ ನೀನು ಕಾರಣನಂತೆ. ನೀನು ಅದೆಷ್ಟು ಜನರನ್ನು ನಿನ್ನ ಮೋಸದ ಬಲೆಯಲ್ಲಿ ಸಿಲುಕಿಸಿಕೊಳ್ಳುವೆ. ಇಷ್ಟು ಮಾತ್ರ ನೆನಪಿನಲ್ಲಿಟ್ಟುಕೋ, ಒಂದಲ್ಲ ಒಂದು ದಿನ ನೀನು ರಚಿಸಿದ ಆ ಮೋಸದ ಬಲೆಯಲ್ಲಿ ನೀನೇ ಬೀಳಬೇಕಾಗುವುದು. ಇಂದು ಭಾಸ್ಕರ್ ರಾಯರ ಕೊಲೆಯ ತೀರ್ಪು. ದೇವರೇ, ಈ ತೀರ್ಪಿನಲ್ಲಿ ನನ್ನ ಸ್ನೇಹಿತ ಕಿರಣ್ ನಿರಪರಾಧಿಯಾಗಿ ಬರಲಿ. ಸಾಗರ್, ದಾರಿಯಲ್ಲಿ ನಿಂತೀಯೋ, ಯಾವ ವಿಚಾರ ಮಾತನಾಡ್ತಿರುವೆ? ಪ್ರಕಾಶ್, ಕಿರಣನ ವಿಚಾರ ಬಿಟ್ಟು ನನಗೆ ಬೇರೆ ಯಾವ ವಿಚಾರವಿದೆ? ಸಾಗರ್, ನಾಯ ವಿಮರ್ಶೆ ಮಾಡೋದು ಅಪರಾಧಿ ಕೈಯಲ್ಲಿದ್ದಿದ್ರೆ, ಆ ದೇವರ ಕೈಯಲ್ಲಿದ್ದಿದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಿರಪರಾಧಿಗಳಾಗ್ತಿದ್ರು. ಅಪರಾಧಿಯ ಜೀವನ ಬದುಕು ನ್ಯಾಯಾಲಯದ ತಕ್ಕಡಿಯಲ್ಲಿದೆ. ಅಂದು ಈ ಕಿರಣನೇ ಕೊಲೆ ಮಾಡಿದಾನೆಂದು ರಿಪೋರ್ಟ್ ನಲ್ಲಿ ಬರೆದಿದ್ದಾರೆ ಕಣ ಸಾಗರ್. ಚಾಕುವಿನ ಮೇಲೆ ಕಿರಣನ ಬೆಳ್ಳಚ್ಚಿದ್ರುವುದರಿಂದ ಕಿರಣನೇ ಎಂದು? ಇಲ್ಲ ಇಲ್ಲ, ನನ್ನ ಸ್ನೇಹಿತ ನಿರಪರಾಧಿ ನಿರಪರಾಧಿ ನಿರಪರಾಧಿ. ಸಾಗರ್, ಧೈರ್ಯ ತಕೋ, ಧೈರ್ಯ ತಕೋ. ನಾನು ರಾಯರ್ ಜಗನ್ನಾಥ ರಾಯರನ್ನ ಭೇಟಿ ಮಾಡಿದೆ, ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಆದರೆ ಅವ್ರು ಮಾಡೋ ಪ್ರಯತ್ನ ಎಲ್ಲ ಮಾಡಿದರು, ಆದರೆ ಏನು ಪ್ರಯೋಜನವಾಗಲಿಲ್ಲ. ಸಾಗರ್, ಕಿರಣ ಭಾಸ್ಕರ್ ಯಾರ ಕೊಲೆಗೋಸ್ಕರವೇ ಮಗಳಿಗೋಸ್ಕರ ಕೊಲೆ ಮಾಡಿದ್ದಾನೆ. ಸಾಗರ್, ಅಂದಾಗೆ ಭಾಸ್ಕರ್ ರಾಯನ ಮಗಳು ಜ್ಯೋತಿಯನ್ನುವಳು ಯಾರು, ಎಲ್ಲಿರುವಳು ಅವಳು? ಅವಳಿಗೋಸ್ಕರನೇ ಈ ಕಿರಣ್ ಕೊಲೆ ಮಾಡಿದ್ದಾನೆ. ಸಾಗರ್, ಪ್ರಕಾಶ್, ಜ್ಯೋತಿಯ ಸುಳಿವು ಇದುವರೆಗೂ ಸಿಗಲಿಲ್ಲ. ಜ್ಯೋತಿಯು ಕೋರ್ಟಿಗೆ ಸಾಕ್ಷಿ ಬೇಕೆಂದಾಗ ವೈಭವನು ಜ್ಯೋತಿಯು ಮಾನಸಿಕವಾಗಿ ಮನರೋಗಿಯಾಗಿದ್ದಾಳೆ, ಅವಳಿಗೆ ಯಾರೂ ತೊಂದರೆ ಕೊಡಬಾರದೆಂದು ಡಾಕ್ಟರಿಂದ ಸುಳ್ಳು ಸರ್ಟಿಫಿಕೇಟ್ ತಂದು ಕೋರ್ಟಿಗೆ ಹಾಜರುಪಡಿಸಿದ್ದಾನೆ. ಪ್ರಕಾಶ್, ನನಗನಿಸುತ್ತೆ ಆ ನೀಚ ವೈಭವನೇ ಜ್ಯೋತಿಯನ್ನು ಬಚ್ಚಿಟ್ಟಿರಬಾರದು. ಹೌದು ಸಾಗರ್, ನನಗೂ ಆ ವೈಭವ ಮೇಲೆ ಅನುಮಾನವಿದೆ. ಸಾಗರ್ ಸಾಗರ್, ಕೋರ್ಟ್ ವೇಳೆ ಆಯ್ತು, ಭಾಸ್ಕರ್ ಅಯ್ಯರ ಕೊಲೆ ತೀರ್ಪು ಏನಾಗುತ್ತೆ ನೋಡೋಣ. ಬಾ ಸಾಗರ್. ಹೇಗಾದರೂ ಆಗಲಿ, ನನ್ನ ಸ್ನೇಹಿತ ನಿರಪರಾಧಿಯಾಗಿ ಬಂದರೆ ಸಾಕು. ಸ್ನೇಹಿತರಿಗಾಗಿ ಜೀವ ಕೊಡುವ ಜೀವದ ಗೆಳೆಯರು, ಸ್ನೇಹಿತನಿಗಾಗಿ ಜೀವ ಕೊಡುವ ಜೀವದ ಗೆಳೆಯರು, ಸ್ನೇಹಕ್ಕಾಗಿ ಕಾದು ನಿಂತಿರುವ ಜೀವದ ಗೆಳೆಯರು, ಇದುವೇ ಬಂಧನ ಪವಿತ್ರ ಬಂಧನ ಪವಿತ್ರ ಬಂಧನ. ಸ್ನೇಹಿಸಿದ ನಂತರ ಭಾಸ್ಕರ ರಾಯರನ್ನು ಕೊಲೆ ಮಾಡಿದ್ದು ಕಿರಣನೇ ಎಂದು ಸಾಬೀತಾಗಿದೆ. ಭಾಸ್ಕರ ರಾಯರ ಕೊಲೆ ಮಾಡಿದ ಚಾಕುವಿನ ಮೇಲೆ ಕಿರಣನ ಬೆರಳಚ್ಚು ಇದ್ದಿದ್ದರಿಂದ ಕಿರಣನೇ ಅಪರಾಧಿ ಎಂದು ಸಾಬೀತಾಗಿದೆ. ಇದರಿಂದ ಅಪರಾಧಿಯಾದ ಕಿರಣನಿಗೆ ಕಾನೂನು 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ.
ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ಬಡವನು ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಕಿರಣ್, ನಿರಪರಾಧಿಯಾಗಿದ್ದ ನಿನಗೆ ಕಾನೂನು 10 ವರ್ಷ ಶಿಕ್ಷೆವಿದೆ. ಆ ಶಿಕ್ಷೆಯನ್ನು ಅನುಭವಿಸಲು ನೀನು ಸೆರೆಮನೆಗೆ ಹೋಗು. ನಾವಿಬ್ಬರು ಚಿಕ್ಕಂದಿನಿಂದಲೂ ಒಂದೇ ಕಡೆ ಗೂಡಿ ಹಾಡಿ ಬೆಳೆದಿದ್ದೆವು. ಆದರೆ ಇಂದು ನಿನ್ನನ್ನು ಅಗಲಿ ನಾನು ಹೇಗೆ ಜೀವಿಸಲಿ ಕಿರಣ್, ಹೇಗೆ ಜೀವಿಸಲಿ? ದುಃಖಿಸಬೇಡ ಸಾಗರ್, ದುಃಖಿಸಬೇಡ. ನಿನಗೆ ನನ್ನ ಬಿಟ್ಟಿದ್ದು ಇರೋದಕ್ಕೆ ಎಷ್ಟು ಸಂಕಟ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗೂ ಆಗ್ತಿದೆ. ಆದ್ರೆ ವಿಧಿಯ ಕೈವಾಡದ ಮುಂದೆ ನಮ್ದೇನೂ ನಡೆಯೋದಿಲ್ಲ. ನಮ್ಮ ಹಣೆ ಬರದಲ್ಲಿ ಬರೆದಿರುವ ಆ ಬ್ರಹ್ಮ ಏನ್ ಬರೆದಿದ್ದನೋ ಅದನ್ನ ಅನುಭವಿಸಲೇಬೇಕು. ಇದು ಬ್ರಹ್ಮ ಬರೆದ ಲಿಖಿತವಲ್ಲ ಕಿರಣ್, ಆ ನೀಚ ವೈಭವನು ನಿನ್ನ ಬಾಳಿನಲ್ಲಿ ರಚಿಸಿದ ದುರಂತ ಚಿತ್ರ. ಸಾಗರ್, ನನ್ನ ಬಾಳಿನಲ್ಲಿ ಈ ದುರಂತ ಚಿತ್ರವನ್ನು ರಚಿಸಿದ ಆ ಪಾಪಿ ವೈಭವನನ್ನ ನಿರ್ನಾಮ ಮಾಡ್ದೇವಾದ್ರೆ ನನ್ಗೆ ಸಮಾಧಾನನೇ ಇಲ್ಲ. ಸಾಗರ್, ಜ್ಯೋತಿ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳಂತೆ, ಅವಳು ಈಗ ಹೇಗಿದ್ದಾಳೆ? ಕಿರಣ್, ಭಗವಂತನು ಜ್ಯೋತಿಯ ಬಾಳಿನಲ್ಲಿ ಇಂತಹ ಬಿರುಗಾಳಿ ಬೀಸಬೇಕಿತ್ತೆ. ಕಿರಣ್, ನಾನು ಎಷ್ಟೇ ಪ್ರಯತ್ನ ಪಟ್ರು ನೀನು ಉಳಿಸ್ಕೊಳಕ್ ಆಗ್ಲಿಲ್ಲ ಕಿರಣ್. ನನ್ನನ್ನು ಚಂದ್ಸ್ಬಿಡಿ ಕಿರಣ್. ದೇವ ಮಂದಿರದಲ್ಲಿ ದೇವರ ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಚಮ್ಸ್ಬಿಡು ಕಿರಣ್, ಚಮ್ಸ್ಬಿಡು. ಅಯ್ಯೋ ಉಚ್ಚಪ್ಪ, ನೀನೇನ್ ಮಾಡಿದೆ ಅಂತ ಕ್ಷಮಿಸೋದು? ನೀನು ನನ್ನನ್ನ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡೋಕ್ಕಾಗುತ್ತೆ ಪ್ರಕಾಶ್? ಹಣೆ ಬರಹದಲ್ಲಿ ಬರೆದಿರೋ ಥರ ಆಗಲೇಬೇಕು. ಪ್ರಕಾಶ್, ನೀನು ನನಗೆ ತುಂಬಾ ಸಹಾಯ ಮಾಡಿದ್ಯಾ, ಆದ್ರೆ ನನಗೋಸ್ಕರ ಇನ್ನೊಂದು ಸಹಾಯ ಮಾಡು ಪ್ರಕಾಶ್. ಏ ಕಿರಣ್, ನನ್ನ ಪ್ರಾಣ ಒತ್ತೆ ಇಟ್ಟಾರು, ನಿನ್ನ ಸಹಾಯ ಮಾಡ್ತೀನಿ ಕಣ. ಪ್ರಕಾಶ್, ಅಂಗವಿಕಲನಾದ ನನ್ನ ಸ್ನೇಹಿತ ಸಾಗರನಿಗೆ ಆಶ್ರಯದಾತರು ಯಾರೂ ಇಲ್ಲ. ನಾನು 10 ವರ್ಷ ಶಿಕ್ಷೆ ಮುಗಿಸ್ಕೊಂಡು ಬರೋವರೆಗೂ ನನ್ನ ಸ್ನೇಹಿತರ ಸಾಗರ್ನ ನೀನು ಅವನಿಗೆ ರಕ್ಷಣೆಯಾಗಿ ನಿಲ್ಲಬೇಕು. ಕಿರಣ್, ಸಾಗರ್ ನೀನು ಒಬ್ಬನೇ ಪ್ರಾಣ ಸ್ನೇಹಿತನಲ್ಲ, ನನಗೂ ಪ್ರಾಣ ಸ್ನೇಹಿತ ಕಣೋ. ನನ್ನ ಒಡ ಹುಟ್ಟಿದ ಅಣ್ಣನಾಗಿ ತಿಳಿದು ನಾನು ಅವನ ಚೆನ್ನಾಗಿ ಕಾಪಾಡ್ತೀನಿ ಕಣೋ. ನೀನೇನು ತಲೆ ಕೆಡಿಸ್ಕೋಬೇಡ ಇವನ ಬಗ್ಗೆ.
ಕಿರಣ್, ಪ್ರಕಾಶ್, ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯವನ್ನು ನಾನೆಂದು ಮರೆಯಲಾಗುವುದಿಲ್ಲ. ನಿಮ್ಮಂತ ಸ್ನೇಹಿತರನ್ನು ಪಡೆದ ನಾನೇ ಭಾಗ್ಯಶಾಲಿ. ಸಾಗರ್, ಕಿರಣ್, ಪ್ರಕಾಶ್, ನಾನು ಬರ್ತೇನೆ. ಪ್ರಕಾಶ್, ಸಾಗರ್, ಕಿರಣ್, ಸತ್ಯವೇಗಿಲ್ಲುವುದು ಧರ್ಮವೇ ನಿಲ್ಲುವುದು ಎನ್ನುವುದಿಲ್ಲ. ಮಾತುಗಳು ಬರಿ ಮಾತುಗಳು, ಮೋಸವೇ ಕೇಳುವುದು ದ್ರೋಹವೇ ಉಳಿಯುವುದು ಎನ್ನುವ ಅರಿವೆ ಬಾಳಿನಳು ನನ್ನ ಬಾಳಿನಳು. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ.